ದೀಪಾವಳಿಯ ಸಡಗರವನ್ನ ಬದಿಗಿಟ್ಟು ಪ್ರವಾಸದ ರಂಜನೆಗಾಗಿ ಸಾವಿರಾರು ಪ್ರವಾಸಿಗರು ದಾಂಡೇಲಿ ಜೊಯ್ಡಾದ ರೆಸಾರ್ಟ್ ಹೋಮ್ಸ್ಟೇಗಳಲ್ಲಿ ತುಂಬಿಕೊಂಡಿರುವುದು ವಿಶೇಷವಾಗಿ ಕಂಡುಬರುತ್ತಿದೆ. ದೀಪಾವಳಿ ಇದು ನಾಡಿಗೆ ದೊಡ್ಡದಾದ ಹಬ್ಬ. ಈ ಬಾರಿಯಂತೂ ಮೊದಲ ದಿನ ಭಾನುವಾರ, ಎರಡನೇ ದಿನ ನರಕ ಚತುರ್ದಶಿ, ಮೂರನೇ ದಿನ ಸೂರ್ಯಗ್ರಹಣ, ನಾಲ್ಕನೇ ದಿನ ಬಲಿಪಾಡ್ಯ ಸೇರಿದಂತೆ ನಾಲ್ಕು ದಿನಗಳ ದೀಪಾವಳಿ ಹಬ್ಬ ಬಂದಿದೆ. ಶನಿವಾರದಿಂದ ಬುಧವಾರದವರೆಗಿನ ಐದು ದಿನಗಳ ಸರಣಿ ರಜೆ ಹಲವರಿಗೆ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗಿದೆ. ಸರಣಿ ರಜೆ ಸಿಕ್ಕರೂ ಊರುಗಳಿಗೆ ಹೋಗದೆ, ಊರುಗಳಲ್ಲಿ ಹಬ್ಬವನ್ನ ಆಚರಿಸದೆ ಅಥವಾ ತಾವಿದ್ದ ಮಹಾನಗರಗಳಲ್ಲೇ ಹಬ್ಬವನ್ನ ಆಚರಿಸದೆ ಹಬ್ಬಕ್ಕಿಂತ ಪ್ರವಾಸವೇ ಮುಖ್ಯ ಎನ್ನುವ ರೀತಿಯಲ್ಲಿ ಸಾಕಷ್ಟು ಜನರು ದಾಂಡೇಲಿ ಜೊಯ್ಡಾ ಕಡೆ ಮುಖ ಮಾಡಿರುವುದು ಗಮನಾರ್ಹವಾಗಿದೆ. ದಾಂಡೇಲಿ ಜೊಯ್ಡಾದ ಬಹುತೇಕ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ ಪ್ರವಾಸಿಗರು ಶನಿವಾರದಿಂದ ಬುಧವಾರದವರೆಗೆ ಕೂಡ ತುಂಬಿಕೊಂಡಿದ್ದಾರೆ. ಜೊತೆಗೆ ನಗರದ ವಸತಿ ಗೃಹಗಳು, ಲಾಡ್ಜ್ಗಳು ಕೂಡ ಮುಂಗಡವಾಗಿ ಬುಕ್ ಆಗಿವೆ. ರೆಸಾರ್ಟ್ ಹೋಮ್ಸ್ಟೇಗಳಲ್ಲಿ ಉಳಿದುಕೊಂಡು ಸಾಕಷ್ಟು ಜನರು ದೀಪಾವಳಿ ಹಬ್ಬದ ಸಮಯವನ್ನ ಕಳೆಯುತ್ತಿದ್ದಾರೆ. ಇನ್ನು ಕೆಲವರು ಮಂಗಳವಾರ ಸೂರ್ಯಗ್ರಹಣ ಇರುವುದರಿಂದ ರೆಸಾರ್ಟ್ ಹಾಗೂ ಹೋಮ್ಸ್ಟೇದಲ್ಲಿ ವಸತಿ ಉಳಿದು ಆ ದಿನವನ್ನ ಕಳೆಯುವ ವಿಚಾರಕ್ಕೂ ಕೂಡ ಪ್ರವಾಸದ ನೆಪದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಾರೆಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಬಾರಿಯ ದೀಪಾವಳಿಯ ಸರಣಿ ರಜೆಗಳು ದಾಂಡೇಲಿ ರೆಸಾರ್ಟ್ ಹೋಮ್ಸ್ಟೇಗಳಿಗೆ ವರದಾನವಾದಂತಾಗಿದೆ. ದಾಂಡೇಲಿ ಜೊಯ್ಡಾದ ಪ್ರವಾಸೋದ್ಯಮದ ವಿಶೇಷ ಆಕರ್ಷಣೆ ಎಂದರೆ ಜಲಸಾಹಸ ಕ್ರೀಡೆ. ಇಲ್ಲಿಯ ಕಾಳಿ ನದಿಯಲ್ಲಿ ರ್ಯಾಪ್ಟಿಂಗ್, ಕಯಾಕಿಂಗ್, ಬೋಟಿಂಗ್ ಸೇರಿದಂತೆ ವಿವಿಧ ರೀತಿಯ ವಾಟರ್ ಆಕ್ಟಿವಿಟೀಸ್ಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈಗಾಗಲೇ ದೀಪಾವಳಿಯ ಸರಣಿ ರಜಾಕ್ಕೆಂದು ಈ ಭಾಗದ ರೆಸಾರ್ಟ್ ಹೋಮ್ಸ್ಟೇಗಳಲ್ಲಿ ವಸತಿ ಮಾಡಿರುವ ಪ್ರವಾಸಿಗರ ಅನೇಕರು ಶನಿವಾರ ಮತ್ತು ಭಾನುವಾರ ಜಲಸಾಹಸ ಕ್ರೀಡೆಗಳಿಗೆ ಮುಗಿಬಿದ್ದಿದ್ದಾರೆ. ಹಬ್ಬಕ್ಕಾಗಿ ಹೊರ ಊರಿನಿಂದ ದಾಂಡೇಲಿಗೆ ಬಂದ ಹಲವರು ಭಾನುವಾರ ವಾಟರ್ ಆಕ್ಟಿವಿಟೀಸ್ಗಾಗಿ ಗಣೇಶ ಗುಡಿ ಕಡೆ ಹೋಗಿದ್ರು. ಭಾನುವಾರವಂತೂ ಗಣೇಶ ಗುಡಿಯ ವಾಟರ್ ಆಕ್ಟಿವಿಟೀಸ್ ಕೇಂದ್ರದಲ್ಲಿ ಜನಜಾತ್ರೆಯೇ ಸೇರಿದಂತಾಗಿತ್ತು. ದೀಪಾವಳಿ ರಜೆಯ ಕಾರಣದಿಂದಾಗಿ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ಸೋಮವಾರ ಜನಜಂಗುಳಿ ನಿರ್ಮಾಣವಾಗಿದ್ದು ದೀಪಾವಳಿ ಹಬ್ಬ ರಂಗೇರಿದೆ. ಮನೆಯಲ್ಲಿ ಹಬ್ಬವನ್ನ ಆಚರಿಸಿಕೊಳ್ಳದ ಸಾವಿರಾರು ಜನರು ಕುಟುಂಬ ಸಮೇತರಾಗಿ ಮುರುಡೇಶ್ವರಕ್ಕೆ ಆಗಮಿಸಿದ್ರು. ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬಂದ ಪ್ರವಾಸಿಗರು ಮಹಾಶಿವನ ತಾಣದಲ್ಲಿ ದೀಪಾವಳಿಯ ಬೆಳಕನ್ನ ಕಣ್ತುಂಬಿಸಿಕೊಂಡರು. ಶಿವಲಿಂಗ ದರ್ಶನಕ್ಕಾಗಿ ದೇವಸ್ಥಾನದ ಮಹಾಗೋಪುರದಿಂದಲೇ ಜನರು ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡುಬಂತು. ದೇವಸ್ಥಾನದ ಸಿಬ್ಬಂದಿಗಳು ಜನರ ನೂಕಾಟವನ್ನ ತಪ್ಪಿಸಲು ಕಾವಲಿಗೆ ನಿಂತಿದ್ದರು. ಗೋಪುರ ಏರುವ ನಿಟ್ಟಿನಲ್ಲಿ ಟಿಕೆಟ್ ಖರೀದಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ದೇವಸ್ಥಾನದ ಮುಂದೆ ರಸ್ತೆಯಲ್ಲಿ ಹೆಚ್ಚಿನ ಪ್ರವಾಸಿಗರ ಆಗಮನದಿಂದಾಗಿ ವಾಹನ ದಟ್ಟಣೆ ನಿರ್ಮಾಣವಾಯಿತು. ಗುಡ್ಡದ ತುದಿಯಲ್ಲಿ ನಿಂತ ಮಹಾಶಿವನ ಪಾದದಲ್ಲಿಯೂ ದಿನವಿಡೀ ಜನರು ಜಮಾಯಿಸಿದ್ರು. ಮುರುಡೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿಯ ನಿಮಿತ್ತ ಸೋಮವಾರ ಬೆಳಿಗ್ಗೆ ಶಿವನಿಗೆ ಮಹಾಪೂಜೆ ಸಲ್ಲಿಸಿದ ನಂತರ ವಿವಿಧ ದೇವರು ಬಲಿಪೀಠ ಅಥವಾ ಬಲಿಕಲ್ಲುಗಳಿಗೆ ತೈಲಾಭಿಷೇಕದ ನಂತರ ಭಾಗೀರಥಿ ಜಲಾಭಿಷೇಕ ಮಾಡಲಾಯಿತು. ಮುರುಡೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಜೈರಾಮಡಿ ಶಿವರಾಮಡಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಸಾವಿರಾರು ಜನರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು. ಮುರುಡೇಶ್ವರ ಕಡಲ ತಡಿಯಲ್ಲಿಯೂ ಎಲ್ಲಿ ನೋಡಿದರಲ್ಲಿ ಜನವೋ ಜನ. ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಇನ್ನು ನೀರಿನಲ್ಲಿ ಈಜಾಡುತ್ತಾ ದಿನವಿಡೀ ಪ್ರವಾಸಿಗರು ಕುಣಿತು ಕುಪ್ಪಳಿಸಿದ್ರು. ಸೋಮವಾರ ಸಂಜೆಯಾಗುತ್ತಿದ್ದಂತೆಯೇ ಜನರ ಆಗಮನ ಇನ್ನಷ್ಟು ಹೆಚ್ಚುತ್ತಾ ಹೋಯಿತು. ಭಟ್ಕಳ ಮುರುಡೇಶ್ವರ ಸುತ್ತಮುತ್ತಲಿನ ಸ್ಥಳೀಯರು ಕುಟುಂಬ ಸಮೇತರಾಗಿ ಮುರುಡೇಶ್ವರ ಕಡಲ ತೀರದತ್ತ ಹೆಜ್ಜೆ ಹಾಕಿದ್ರು. ಕಡಲ ತಡಿಯಲ್ಲಿ ನೆಲೆ ನಿಂತ ಪುಟ್ಟ ಪುಟ್ಟ ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿಯೇ ನಡೆಯಿತು. ಸಮುದ್ರದಲ್ಲಿ ಯಾವುದೇ ಅಪಾಯ ಸಂಭವಿಸದಂತೆ ಪೊಲೀಸರು ಹಾಗೂ ಜೀವರಕ್ಷಕ ಸಿಬ್ಬಂದಿಗಳು ನಿಗಾ ವಹಿಸಿದ್ರು. ಮಂಗಳವಾರ ಸೂರ್ಯಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಂಜೆ ಏಳು ಗಂಟೆಯ ನಂತರ ಅಮಾವಾಸ್ಯೆಯ ಭೂತಬಲಿ, ಗ್ರಾಮ ಬಲಿ ಕಾರ್ಯಕ್ರಮಗಳು ನೆರವೇರಲಿದೆ. ತೂದಳ್ಳಿಯ ಸಮೀಪ ಮುಕ್ತಿಕಟ್ಟೆಯಲ್ಲಿ ಬಲಿ ವಿಸರ್ಜನೆ ನಡೆಯಲಿದ್ದು, ಶ್ರೀದೇವರಿಗೆ ಸಮುದ್ರ ಸ್ನಾನ ಮಾಡಿಸಿದ ನಂತರ ಅಭಿಷೇಕವನ್ನ ಮಾಡಲಾಗುತ್ತದೆ. ನಂತರ ಎಂದಿನಂತೆ ಮುರುಡೇಶ್ವರನಿಗೆ ಪೂಜಾ ಕಾರ್ಯಗಳು ನೆರವೇರಲಿದ್ದು, ಬುಧವಾರ ಕಾರ್ತಿಕ ದೀಪೋತ್ಸವ ನಡೆಯಲಿದ್ದು, ಸಂಜೆ ಸರ್ಕಾರದ ಸೂಚನೆಯಂತೆ ಗೋಪೂಜೆಗೂ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕೋವಿಡ್ ಕಾರಣದ ಎರಡು ವರ್ಷಗಳ ನಂತರ ದೀಪಾವಳಿ ಹಬ್ಬಕ್ಕೆ ಸಡಗರ ಕಂಡುಬರುತ್ತಿದ್ದು, ಮಾರುಕಟ್ಟೆಯಲ್ಲಿ ಹಬ್ಬದ ಸಾಮಗ್ರಿಗಳ ಖರೀದಿ ಹಾಗೂ ವ್ಯಾಪಾರ ಜೋರಾಗಿ ನಡೆಯುತ್ತಿದೆ.
ಮಂಗಳವಾರ ಸೂರ್ಯಗ್ರಹಣ ಇರುವ ಕಾರಣಕ್ಕಾಗಿ ದಾಂಡೇಲಿ ನಗರದಲ್ಲಿ ಎಲ್ಲರೂ ಸೋಮವಾರವೇ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ. ಲಕ್ಷ್ಮೀ ಪೂಜೆಯ ಸಿದ್ಧತೆಗಾಗಿ ಪೂಜಾ ಸಾಮಗ್ರಿಗಳ ಖರೀದಿ ಹಾಗೆಯೇ ಸಿಡಿಮದ್ದುಗಳ ಖರೀದಿ ಕೂಡ ಜೋರಾದ ಭರಾಟೆಯಲ್ಲಿ ನಡೆಯುತ್ತಿದೆ. ನಗರದಲ್ಲಿ ಆಕಾಶ ಬುಟ್ಟಿ ಹಾಗೂ ದೀಪ ಹಚ್ಚುವ ಹಣತೆಗಳ ವ್ಯಾಪಾರ ಕೂಡ ಭರದಿಂದ ಸಾಗಿದೆ. ಹೂ, ಹಣ್ಣು, ಸಿಹಿ ಪದಾರ್ಥಗಳ ಖರೀದಿ ಕೂಡ ಜೋರಾಗಿದೆ. ಪಟಾಕಿ ಅಂಗಡಿಗಳ ಎದುರಿನಲ್ಲಿ ಜನ ಪಟಾಕಿ ಸಿಡಿಮದ್ದುಗಳ ಖರೀದಿಗಾಗಿ ತುಂಬಿಕೊಂಡಿದ್ದಾರೆ. ಕೋವಿಡ್ ಕಾರಣಕ್ಕಾಗಿ ದೀಪಾವಳಿ ಹಬ್ಬಕ್ಕೆ ಕಳೆದ 2 ವರ್ಷಗಳಿಂದ ಉದ್ಯೋಗದಲ್ಲಿ ಪರ ಊರುಗಳಲ್ಲಿ ವಾಸವಿದ್ದ ಜನರು ಈ ಬಾರಿ ಮನೆಗಳಿಗೆ ಆಗಮಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಪ್ರತಿ ಮನೆ ಮನೆಗಳಲ್ಲಿ ದೀಪಾವಳಿ ಹಬ್ಬದ ಸಡಗರ ಕಳೆ ಕಟ್ಟಿದೆ. ಸೋಮವಾರದ ನರಕ ಚತುರ್ದಶಿಯಂದೇ ಬಹುತೇಕರು ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮಿಸುತ್ತಿದ್ದಾರೆ. ಮಂಗಳವಾರ ಗ್ರಹಣ ಇರುವ ಕಾರಣಕ್ಕಾಗಿ ನಗರದ ಮಾರುಕಟ್ಟೆಯಲ್ಲಿ ಜನವಾಹನ ಸಂಚಾರ ವಿರಳವಾಗುವ ಸಾಧ್ಯತೆ ಇದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.
ಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ, 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ. ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲ್ಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್. ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ.